है ना, खुल गया देखना। ಮೊದಲನೇದಾಗಿ ಹುಟ್ಟದ ಹಬ್ಬವನ್ನು ಆಚರಿಸ್ಕೊಳ್ಳೋದು ಸರಿಯಲ್ಲ, ನಾನು ಆಚರಿಸ್ಕೊಳ್ಬಾರ್ದು ಅಂತ ಹೇಳಿದ್ದೆ ಈ ಬಾರಿ. ಯಾಕಂದ್ರೆ ನಾನು ಕಳೆದ 4 ವರ್ಷದಿಂದಲೂ ನಾನು ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇಲ್ಲ. ಯಾಕಂದರೆ 1 ವರ್ಷ FB ಎಲೆಕ್ಷನ್ ಆಯಿತು, 1 ವರ್ಷ MLA ಎಲೆಕ್ಷನ್ ಆಯಿತು, ಹೋದ ವರ್ಷನೂ ಕೋವಿಡ್ ಬಂದಿದೆ, ಈ ವರ್ಷನೂ ಕೋವಿಡ್ ಇದೆ. ನಾನು ಈ ವರ್ಷ ಹೋದ ವರ್ಷನೂ ನಾನು ಓಪನ್ ಆಗಿ ಹೇಳಿದೆ, ಈ ವರ್ಷನೂ ಎಲ್ಲ ಕಾರ್ಯಕರ್ತರಿಗೂ ಹೇಳಿದೆ. ಎಲ್ಲೊಂದು ಕಡೆ ಅವರು ಹುಮ್ಮಸ್ಸಲ್ಲಿ ಅದು ಬರ್ತಾ ಇದ್ದಾರೆ, ನಾವು ಏರಿಯಾ ಬಿಟ್ಟು ಹೋಗೋಕ್ಕಾಗಲ್ಲ, ಕೊರೋನಾ ಇರೋದ್ರಿಂದ ಏರಿಯಾದಲ್ಲಿ ಇರಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ದಯವಿಟ್ಟು ನಾವು ಚೆನ್ನಾಗಿದ್ದರೆ ಮುಂದಿನ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡೋಣ, ಅದೊಂದು ದೊಡ್ಡ ವಿಷಯ ಅಲ್ಲ. ಆದರೆ ಮೊದಲು ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವೆಲ್ಲರೂ ಮಾಸ್ಕ್ ಧರಿಸ್ಕೊಂಡು ಅಂತರವನ್ನು ಕಾಪಾಡಿಕೊಂಡು ಹಿರಿಯರನ್ನು ಮನೆಯಿಂದ ಆದಷ್ಟು ಹೊರಗಡೆ ಹೋಗೋದಾಗೆ ಕಾಪಾಡಿಕೊಳ್ಳಿ. ಆಮೇಲೆ ಏನು ಇವತ್ತು ವ್ಯಾಕ್ಸಿನ್ ಬಂದಿದೆ, ದಯವಿಟ್ಟು ಎಲ್ಲರೂ ವ್ಯಾಕ್ಸಿನ್ ತಗೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯ ಇದ್ದರೆ ಮಿಕ್ಕಿದೆಲ್ಲವನ್ನು ನಾವು ಪಡ್ಕೊಳ್ಬೋದು, ಆರೋಗ್ಯವೇ ಇಲ್ಲ ಅಂದರೆ ನಾವು ಏನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಎಲ್ರಿಗೂ ಹೇಳೋದಷ್ಟೇ, ಪರವಾಗಿ ಪರೋಕ್ಷವಾಗಿ ನಾನು ಸಿಗದೇ ಇದ್ದರೂ ನನ್ನ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ನನ್ನ ಮೇಲೆ ಇದೆ ಅಂತ ನಾನು ಭಾವನೆ ಮಾಡಿದ್ದೇನೆ. ನಾನು ಖಂಡಿತವಾಗಲೂ ನಿಮ್ಮೆಲ್ಲರ ಕೆಲಸ ಮಾಡೋಕ್ಕೆ ಒಬ್ಬ ನಿಮ್ಮೆಲ್ಲರ ಮನೆ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ಒಬ್ಬ ಎಲ್ಲರ ಮನೆ ಮಗನಾಗಿ ನಾನು ಒಬ್ಬ ಜನಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಹಲವಾರು ಜನ ಕಾರ್ಯಕರ್ತರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಭಾಳಷ್ಟು ಜನ ಫೋನಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಭಾಳಷ್ಟು ಜನ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ, ನಾನು ಬರಬೇಡಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಹೇಳೋದಿಷ್ಟೇ, ಕೊರೋನಾದಂಥ ಮಹಾಮಾರಿ ಇರೋದರಿಂದಾಗಿ ದಯವಿಟ್ಟು ಯಾರೂ ಸಹ ಆದಷ್ಟು ಸೋಷಲ್ ಡಿಸ್ಟೆನ್ಸ್ ಮತ್ತು ಮಾಸ್ಕನ್ನು ಧರಿಸ್ಕೊಳ್ಳಿ. ದಯವಿಟ್ಟು ನಿಮ್ಮ ಆರೋಗ್ಯ ಕಾಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೇವೆ. ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ನಾವು ಯಾರನ್ನು ಇನ್ನೊಬ್ಬರನ್ನು ನೋಡೋಕ್ಕಾಗಲ್ಲ. ಇವತ್ತಿನ ರಾಜ್ಯದ ಪರಿಸ್ಥಿತಿ ಭಾಳ, ಅದರಲ್ಲೂ ಬೆಂಗಳೂರು ಮಹಾನಗರದ ಪರಿಸ್ಥಿತಿ ಭಾಳ ಅಧೋಗತಿಗೆ ಹೋಗಿದೆ. ಮತ್ತೊಮ್ಮೆ ಕಳಕಳಿಯ ವಿನಂತಿ, ದಯವಿಟ್ಟು ಕೊರೋನಾದಿಂದ ದೂರ ಇರೋಕ್ಕೋಸ್ಕರ ಎಲ್ಲರೂ